ಕಾಲಿಗೆ ಹೈ ಹೀಲ್ಡ್ ಶೂ, ರ್ಯಾಂಪ್ ಮೇಲೆ ಪುರುಷರ ಕ್ಯಾಟ್ ವಾಕ್. ಅರೆ, ಇದೇನಿದು ರಾಂಗ್ ನಂಬರ್ ಅಂದ್ಕೊಂಡ್ರ? ಎಸ್, ಹೈ ಹೀಲ್ಡ್ ಸ್ಯಾಂಡಲ್ ಧರಿಸಿ ಮಹಿಳೆಯರು ಕ್ಯಾಟ್ ವಾಕ್ ಮಾಡುವುದನ್ನ ನೋಡಿರ್ತೀರಿ. ಅದರಲ್ಲಿ ಪುರುಷರು ಮಹಿಳೆಯರ ಸ್ಯಾಂಡಲ್ ಧರಿಸಿ ರ್ಯಾಂಪ್ ಮೇಲೆ ಸಖತ್ ಹೆಜ್ಜೆ ಹಾಕಿದ್ರು. ಸೊಂಟ ಬಳಕಿಸುತ್ತಾ ನಡೆದ ಕ್ಯಾಟ್ ವಾಕ್ ಜನರನ್ನ ನಗೆಗಡಲಲ್ಲಿ ತೇಲಾಡಿಸಿತ್ತು. ಅಷ್ಟಕ್ಕೂ ಈ ಕಾರ್ಯಕ್ರಮವನ್ನ ಕಲಬುರಗಿಯ HCG ಆಸ್ಪತ್ರೆ ವತಿಯಿಂದ ಕಲಬುರಗಿ ನಗರದ ಸೆಂಟ್ರಲ್ ಮಾಲ್ ನಲ್ಲಿ ಆಯೋಜಿಸಲಾಗಿತ್ತು. ಲಿಂಗ ತಾರತಮ್ಯ ಹೋಗಲಾಡಿಸುವ ಉದ್ದೇಶದಿಂದ ಹಾಗೂ ಮಹಿಳೆಯ ಸಮಸ್ಯೆ, ಅವರು ಎದುರಿಸುವ ತೊಂದರೆಗಳು ಕುರಿತಾಗಿ ತಿಳುವಳಿಕೆ ಮೂಡಿಸಲು ಈ ಪ್ರಯತ್ನ ನಡೆಯಿತು. ಸ್ಟೆಪ್ ಇನ್ ಹರ್ ಶೂಸ್ ಎಂಬ ಈ ವಿನೂತನ ಕಾರ್ಯಕ್ರಮದಲ್ಲಿ ಪುರುಷರು ಸೊಂಟ ಬಳಕಿಸುತ್ತಾ ಹೆಜ್ಜೆ ಹಾಕಿದ್ದು ಮಜಾ ಎನಿಸಿತು. ಸುಮಾರು 25 ಪುರುಷರು ಮಹಿಳೆಯರಂತೆಯೇ ರ್ಯಾಂಪ್ ವಾಕ್ ಮಾಡಿ ಗಮನ ಸೆಳೆದ್ರು. ನೆರೆದ ಜನರಂತೂ ಚಪ್ಪಾಳೆ ತಟ್ಟಿ ಪುರುಷ ಫ್ಯಾಷನ್ ಧಾರಿಗಳನ್ನ ಹುರಿದುಂಬಿಸಿದ್ರು. HCG ವತಿಯಿಂದ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿದ್ದಾರೆ, ವಾಕ್ ಇನ್ ಟು ದ ಹರ್ ಶೂಸ್ ಅಂತ ಹೇಳಿ, ಸ್ಟೆಪ್ ಇನ್ ಟು ಹರ್ ಶೂಸ್ ಅಂತ ಹೇಳಿ. ಅಂದ್ರೆ ಹೆಣ್ಮಕ್ಳು ಒಂದು ಹೈ ಹೀಲ್ ಶೂಸ್ ಹಾಕೊಂಡು ಹೋಗೋದು ಅಥವಾ ಸ್ಯಾಂಡಲ್ಸ್ ಹಾಕೊಂಡು ಹೋಗೋದು ಕೂಡ ಎಷ್ಟು ಕಷ್ಟ ಅಂತ ಹೇಳಿ ಗೊತ್ತಾಗ್ಲಿ ಅಂತ ಹೇಳಿ ಇದನ್ನ ತಿಳಿಸ್ತಿದ್ದಾರೆ. ನಾವು ನೋಡ್ತೀವಿ ಪ್ರತಿಯೊಂದು ಕೆಲಸಲ್ಲಿ ಕೂಡ ಹೆಣ್ಮಕ್ಳು ಎಷ್ಟು ಎಫರ್ಟ್ ಮಾಡ್ತಾರೆ, ಅವರ ಎಷ್ಟೊಂದು ಎಫರ್ಟ್ಸ್ ಇರುತ್ತೆ. ಬಟ್ ಅದನ್ನ ನೋಡೋರ್ಗೆ ಸಿಂಪಲ್ ಅಂತ ಹೇಳಿ ಅನಿಸ್ತಿರುತ್ತೆ. ಜಸ್ಟ್ ಒಂದು ಸಿಂಪಲ್ ಶೂಸ್ ಹಾಕೊಂಡು ಹೋಗೋದು ಕೂಡ ಎಷ್ಟೊಂದು ಪೇನ್ಫುಲ್ ಆಗಿರುತ್ತೆ, ಬಟ್ ಅವ್ರು ಅದನ್ನ ಹೆಂಗ್ ಕ್ಯಾರಿ ಮಾಡ್ತಾರೆ ಅಂತ ಹೇಳಿ. ಇಷ್ಟೇ ಅಲ್ಲದೆ ಮಹಿಳೆಯರು ಕೂಡ ಅಷ್ಟೇ ಕ್ಯೂಟ್ ಆಗಿ ಕ್ಯಾಟ್ ವಾಕ್ ಮಾಡಿ ಸಂಭ್ರಮಿಸಿದ್ರು. ಪುರುಷರಷ್ಟು ಕಷ್ಟಪಡದೆ ಆರಾಮವಾಗಿ ರ್ಯಾಂಪ್ ವಾಕ್ ಮಾಡಿ ಪುರುಷರ ಮುಂದೆ ಹಿರಿಹಿರಿಯಾಗಿ ಹಿಗ್ಗಿದ್ರು. ಹೀಗೆ ಪುರುಷರು ಮಹಿಳೆಯರು ಒಂದೇ ರ್ಯಾಂಪ್ ಮೇಲೆ ಕ್ಯಾಟ್ ವಾಕ್ ಮಾಡಿ ಗಮನ ಸೆಳೆದ್ರು. ಲಿಂಗ ತಾರತಮ್ಯವಿಲ್ಲದೆ ನೆರೆದವರು ಈ ಕಾರ್ಯಕ್ರಮವನ್ನ ಭರ್ಜರಿಯಾಗಿ ಸಂಭ್ರಮಿಸಿದ್ರು. ನಾವು ಮಹಿಳೆಗೆ ಒಂದು ಬಹಳ ಒಂದು ದೊಡ್ಡ ಸ್ಥಾನನೇ ಕೊಡ್ತೀವಿ, ಭಾರತ್ ಮಾತಾ ಅಂತ ಹೇಳ್ತೀವಿ. ತಾಯಿಯಾಗಿ, ಸಹೋದರಿಯಾಗಿ, ತಂಗಿಯಾಗಿ ಬಹಳಷ್ಟು ರೂಪದಲ್ಲಿ ನಾವು ಮಹಿಳೆಯನ್ನ ನಾವು ಒಂದು ಒಂದು ಸ್ಫೂರ್ತಿ, ಒಂದು ಪ್ರೇರಣೆ, ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕಾದ್ರೂ ಕೂಡ ಯಶಸ್ವಿ ವ್ಯಕ್ತಿಯಿಂದ ಒಂದು ಮಹಿಳೆ ಇರ್ತಾಳೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಒಂದು ಯಶಸ್ವಿಯಾಗಿ ಮಹಿಳೆಯ ದಿನಾಚರಣೆ ಒಂದು ಕಾರ್ಯಕ್ರಮನ ಇಲ್ಲಿ ಸಿಟಿ ಸೆಂಟರ್ನಲ್ಲಿ ನಡೆಸಿದರು. HCG ಕೂಡ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ಅವರಿಗೆ ಕೂಡ ಒಂದು ಧನ್ಯವಾದ ತಿಳಿಸುತ್ತೇನೆ. ಅದೇನೇ ಇರಲಿ, ಪುರುಷರು ಯಾವುದೇ ಮುಜುಗರಕ್ಕೆ ಒಳಗಾಗದೆ ಸಂಭ್ರಮದಿಂದ ಫ್ಯಾಷನ್ ಶೋನಲ್ಲಿ ಭಾಗಿಯಾಗಿ ಸಮಾರಂಭದಲ್ಲಿ ಸೇರಿದವರನ್ನ ನಗೆಗಡಲಲ್ಲಿ ತೇಲಾಡುವಂತೆ ಮಾಡಿದ್ರು. ಒಟ್ಟಿನಲ್ಲಿ ಮಹಿಳೆಯ ಸ್ಯಾಂಡಲ್ ಧರಿಸಿ ಪುರುಷರು ರ್ಯಾಂಪ್ ವಾಕ್ ಮಾಡಿರುವುದು ಮಜವೆನಿಸಿದ್ದು ಸಮಾಜಕ್ಕೊಂದು ಉತ್ತಮ ಸಂದೇಶ ಸಾರಿತು.